ಹಾಗಾಗಿ ನಾವು ಸಸ್ಪೆಕ್ಟೆಡ್ ಈಗ ಗಾಲ್ ಪುರೋಣೆಗೆ ಇರ್ಬೋದು ಅಂತ ನಾವು ಇದು ಮಾಡ್ತಾ ಇದ್ವಿ. ಬಟ್ ಸಸ್ಪೆಕ್ಟ್ ಇನ್ನೂ ನಮಗೆ ಕ್ಲಿಯರ್ ಆಗಿಲ್ಲ. ಅದರ ಸಲುವಾಗಿ ಒಂದು 6-7 ಕೆಜಿ ಹಾಕಿದ್ವಿ ನಾವು. ಕೆಜಿ ಹಾಕಿದ್ವಿ ಅಂದರೆ ಅದನ್ನು ನ್ಯಾಚುರಲ್ ಆಗಿ ಇದನ್ನು ಮಾಡಿ ಅದು ಯಾವುದೋ ಒಂದು ಸ್ವಲ್ಪ ತಾನೇ ಇದ್ರಾಗ ಕೇಜ್ನಾಗ ಹೋಗಿ ಅದು ಸಿಕ್ಕಾಕೊಳ್ಳೋಂಗೆ ವ್ಯವಸ್ಥೆ ಇದೆ. ಅದ್ರ ಜೊತೆ ಒಂದು 15-16 ಕ್ಯಾಮ್ರಾನು ಟ್ರ್ಯಾಪ್ ಹಾಕಿದ್ವಿ. ಅಂದರೆ ಅದ್ರದ್ದು ಏನಾರ ಮೂಮೆಂಟ್ ಇದ್ರೆ ಗೊತ್ತಾಗುತ್ತೆ ಅಂತೇಳಿ. ಸಸ್ಪೆಕ್ಟೆಡ್ ಅದ, ಏನು ಜನ ಪ್ಯಾನಿಕ್ ಆಗುವಂಥದ್ದು ಏನಿಲ್ಲ. ಆದರೂ ಸುತ್ತಮುತ್ತ ಹನುಮಾನ್ ನಗರ ಜಾದನಗರ ಏನು ಇದು ಗಾಲ್ಫ್ ಗ್ರೌಂಡ್ ಏರಿಯಾದಲ್ಲಿ ನಾವೆಲ್ಲನೂ ಬಂದೋಬಸ್ತಿನೂ ಮಾಡ್ತಾ ಇದ್ವಿ. ಎಲ್ಲ ಸುಮಾರು ಒಂದು 50-60 ಮೀಟ್ರಿಗೆ ಒಂದೊಂದು ಸ್ಟಾಪ್ ಇಟ್ಕೊಂಡು ಜನರಿಗೆ ಅವೇರ್ನೆಸ್ ಮಾಡೋಕೆ. ಅದಕ್ಕೆ ಕೂಡ ಜನ ಅಂಥದ್ದೇನು ಭಯ ಪಡುವಂಥದ್ದೇನಿಲ್ಲ. ಬಟ್ ನಾವು ಅದ್ರದ್ದೆಲ್ಲ ಮುಂದೆಲ್ಲ ಮುನ್ಸೂಚನೆ ನಾವು ಇದನ್ನು ಮಾಡೋದು. ಅಲ್ಲ, ಜನರು ಬೆಳಿಗ್ಗೆ ವಾಕಿಂಗ್ ಬರೋವರು ಸಂಜೆ ಅನ್ಕ ನಾವೊಂದು 2 ಡೇಸ್ ಬೇಡ ಅಂತೇಳಿ ಇದನ್ನು ವಾಕಿಂಗ್. ಅದು ನಿಮ್ಮ ಕಾರ್ಯಾಚರಣೆ ತೀವ್ರ ಇವತ್ತು ರಾತ್ರಿಯಿಂದ? ಕಾರ್ಯಾಚರಣೆ ನಮ್ದು ನಿನ್ನೆಯಿಂದ ಸ್ಟಾರ್ಟ್ ಇದೆ. ಬಟ್ ಇವತ್ತು ಮತ್ತೆ ಬೇರೆ ಕಡೆಯಿಂದ ಕೆಲವೊಂದಿಷ್ಟು ಕೇಜ್ಗಳು ಇರಲಿಲ್ಲ ನಮ್ಮಲ್ಲಿ, ಬೇರೆ ಕಡೆಯಿಂದ ತರಿಸಿ ಈಗ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ನಾಗರಿಕರು ಎಚ್ಚರಿಂದ ಇರಬೇಕು, ನಾಗರಿಕರ ಎಚ್ಚರಿಕೆ ಇರಬೇಕು. ಮೇಲಾಗಿ ಅಂತ ಏನು ಪ್ಯಾನಿಕ್ ಆಗುವಂಥದ್ದು ಏನಿಲ್ಲ. ಅಲ್ಲ, ಜನರ ಮೇಲೆ ಅಟ್ಯಾಕ್ ಮಾಡೋದು, ಜನರ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಅಂತ ಭಾಳ ಕಡಿಮೆ. ಬಟ್ ಆದಾಗಿನ್ನೂ ಜನ ನಾವು ಈಗ ಸ್ಕೂಲ್ ಮಕ್ಕಳಿಗಾಯ್ತು, ಈ ಕೆಲವೊಂದು ವೃದ್ಧ ಜನನು ಆಯಿತು, ಇಲ್ಲೆಲ್ಲನೂ ವಾಕಿಂಗ್ ಹೋದ್ರು ಒಂದು ದಿವಸ ನಾವು ರೆಸ್ಟ್ರಿಕ್ಟ್ ಮಾಡಿದ್ವಿ. ಸ್ಟಾಫ್ ಎಲ್ಲ ಎಷ್ಟಿದ್ರೆ ಸ್ಟಾಫ್ ಒಂದು ನಾವು ಸುಮಾರು ಗೋಲಿಹಳ್ಳಿ ಇದು ನಾಗ ನಮ್ಮದು ಇದನ್ನ ಬೆಳಗಾಂ ಕಾಕ್ತಿ ಗುಜನಾಳ್ ನೇಸರ್ಗಿ ಕುಕ್ಕೇರಿ ಎಲ್ಲ ರೇಂಜ್ ಅದು ನಮ್ಮ ಸ್ಟಾಫ್ ಬಂದಿದ್ದಾರೆ. ಅವ್ರಿಗೆಲ್ಲನೂ ರಿಪ್ಲೈ ಮಾಡಿದ್ದೀವಿ ನಾವು. ಅಂಥದ್ದೇನು ಜನ ಏನು ಭಯ ಪಡುವಂಥದ್ದೇನಿಲ್ಲ. ನಾವು ಅದನ್ನೆಲ್ಲ ನಾವು ಜನರ ರಕ್ಷಣೆಗೋಸ್ಕರ ನಾವೆಲ್ಲನೂ ಮುಂದೆ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಥ್ಯಾಂಕ್ಸ್. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.